9 ತಿಂಗಳಿಂದ ಸಂಬಳ ಬಾರದ ಪರಿಣಾಮ ಮನನೊಂದಿದ್ದ ಕಾವಲುಗಾರನೊಬ್ಬ ಜಿಲ್ಲಾಧಿಕಾರಿಗಳ ಕಾಲಿಗೆ ನಮಸ್ಕರಿಸಿ ಸಂಬಳ ಕೊಡಿಸುವಂತೆ ಅಂಗಲಾಚಿದ ಘಟನೆ ಗದಗ ಜಿಲ್ಲೆ ರೋಣ ಪುರಸಭೆಯಲ್ಲಿ ನಡೆದಿದ. ಕರ ವಸೂಲಾತಿ ಕುರಿತಂತೆ ಗದಗ ಡಿಸಿ ಎಂಜಿ ಹಿರೇಮಠ ಪುರಸಭೆಯ ಸಭಾಭವನದಲ್ಲಿ ಸಭೆ ನಡೆಸ್ತಾ ಇದ್ರು. ಸಭೆ ಮುಗಿಸಿ ಹೊರಡಲು ಮುಂದಾದಾಗ ಕಾವಲುಗಾರ ಮಲ್ಲಪ್ಪ ಡಿಸಿ ಅವರ ಕಾಲಿಗೆ ಬಿದ್ದಿದ್ದಾನೆ. ನಂತರ ಮಾಹಿತಿ ಪಡೆದ ಡಿಸಿ ಅವರು ವೇತನ ಪಾವತಿಸುವ ಬಗ್ಗೆ ಭರವಸೆ ನೀಡಿದರು. ಏನಾಯ್ತು ಸರ್, ಒಟ್ಟು ಸರಿಯಾಗಿ ವರ್ತನೆ ಮಾಡಿ ನಡ್ಕೊಂಡು ಹೋಗ್ಬಿಡ್ರಿ, ಕೆಲಸ ಬರಬೇಡ ಆಕತ್ರಿ. ನೋಡಿ ಸರ್, ಹೆಂಗದ ಪಗಾರಿಸ್ತೀವಿ. ಗಾರ್ಡನ್ ಇನ್ಚಾರ್ಜ್ ಅದ ಸರ್, ಗಾರ್ಡನ್ ಇನ್ಚಾರ್ಜ್ ಇದ್ರಿ ನಾ ಮಾಡಿಸ್ಬೇಕು.